ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ 101 ಜಾತಿಗಳಿದ್ದು ಈ ಹಿಂದುಳಿದ ಜಾತಿಗಳಲ್ಲಿ ಬೇಡ ಜಂಗಮ ಬುಡ್ಗ ಜಂಗಮ ಒಂದಾಗಿದ್ದು ಪ್ರಸ್ತುತ ರಾಜ್ಯದಲ್ಲಿ 3,500 ಕುಟುಂಬಗಳು ಮಾತ್ರ ಈ ಜಾತಿಗೆ ಸೇರಿದವರಾಗಿದ್ದಾರೆ. ಇವರು ಆಂಧ್ರ ಮೂಲದವರಾಗಿದ್ದು ಮೂಲತಃ ಮಾಂಸಾಹಾರಿಗಳು, ಬೇಟೆ ಮಾಡಿ ಜೀವನ ಸಾಗಿಸುವವರು ಹಾಗೂ ಭಿಕ್ಷೆ ಮಾಡಿ ಜೀವನ ಸಾಗಿಸುವ ಇವರ ಅಭಿವೃದ್ಧಿಗಾಗಿ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿಯ ಮೀಸಲಾತಿ ಸೌಲಭ್ಯವನ್ನು ಒದಗಿಸಿದೆ. ಆದರೆ ಪ್ರಸ್ತುತ ರಾಜ್ಯದಲ್ಲಿ ಜಂಗಮರು, ಹೈನರು, ಹಿರೇಮಠದವರು, ವೀರಶೈವ ಲಿಂಗಾಯತರು ಎಂಬ ಮೂಲ ಜಾತಿಯಿಂದ ಗುರುತಿಸಿಕೊಳ್ಳುವವರು ಪರಿಶಿಷ್ಟ ಜಾತಿಯ ಬೇಡ ಜಂಗಮ ಬುಡ್ಗ ಜಂಗಮ ಮೀಸಲಾತಿ ಪಡೆದು ವಿದ್ಯಾಭ್ಯಾಸ, ನೌಕರಿ, ಬಡ್ತಿ, ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆದುಕೊಳ್ಳೋಕ್ಕೋಸ್ಕರ ಅಧಿಕಾರಿಗಳ ಮೇಲೆ ಹಣ ಆಮಿಷವನ್ನು ಒಡ್ಡಿ ರಾಜಕೀಯ ಒತ್ತಡದಿಂದ ಬೇಡ ಜಂಗಮ ಬುಡ್ಗ ಜಂಗಮ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರುವುದು ಶಾಸನಸಭೆಯಲ್ಲಿ ಚರ್ಚೆಯಾಗಿರುವುದು ರಾಜ್ಯದ ಜನರ ಗಮನಕ್ಕೆ ಬಂದಿದೆ. ಆದ್ದರಿಂದ ತಾಲೂಕಿನಲ್ಲಿ ಕೆಲ ಮೇಲ್ಜಾತಿ ಸಮುದಾಯಕ್ಕೆ ಸೇರಿದವರು ಬೇಡ ಜಂಗಮ ಜಾತಿ ಹೆಸರಿನಲ್ಲಿ ಸುಳ್ಳು ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ತಾಲೂಕಿನಲ್ಲಿ ಎಸ್ಸಿಪಿ ಅನುದಾನ ದುರ್ಬಳಕೆ ಆಗುತ್ತಿದ್ದು ಸಂಬಂಧಿಸಿದ ಇಲಾಖಾಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು. ತಾಲೂಕಿನ ಹಲವು ಗ್ರಾಮಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕೆ ಖಾಲಿ ನಿವೇಶನ ಮಂಜೂರಾಗಿದ್ದರೂ ಕೂಡ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಭವನ ನಿರ್ಮಾಣಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ವರದಿಗಾರರು ರುದ್ರೇಶ್, ಎಡ್ ಝೆಡ್ ಟಿವಿ, ಮೊಳಕಾಲ್ಮೂರು. ಈ ರಾಜ್ಯದ ಜವಾಬ್ದಾರಿಯುತ ಶಾಸಕರು ಹಿರಿಯಸ್ಟ್ ಆಗಿರ್ತಕ್ಕಂತ ಹೊನ್ನಾಳಿ ಎಂಪಿ ರೇಣುಕಾಚಾರ್ಯ ಅವರ ಮೇಲ್ಜಾತಿ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಜಗಜ್ಜಾಹಿರಾಗಿರ್ತಕ್ಕಂತ ವಿಚಾರ. ಆದ್ರೆ ಇವತ್ತು ಮನುಷ್ಯ ಅತಿಯಾಸೆಗೆ ಬಿದ್ದು ಗತಿಗೆಡಿಸಿಕೊಂಡ ಅಂತಕ್ಕಂತ ಒಂದು ಮಾತಿನ ಪ್ರಕಾರ ಸನ್ಮಾನ್ಯ ಶಾಸಕರಿಗೆ ಅದು ಯಾವ ಒಂದು ದುರ್ಗತಿ ಬಂತೀವೋ ಗೊತ್ತಿಲ್ಲ. ಅವರ ಪುತ್ರಿಗೆ ಬೇಡ ಜಂಗಮದ ಹೆಸರಿನಲ್ಲಿ ಪರಿಶಿಷ್ಟ ಜಾತಿಯ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನ ಪಡೆದುಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ರಾಜ್ಯದ ದಲಿತರ ದೌರ್ಭಾಗ್ಯವೇ ಸರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದನ್ನ ಉಗ್ರವಾಗಿ ಪ್ರತಿಭಟಿಸ್ತಾ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಮೊಳಕಾಲ್ಮೂರು ತಾಲೂಕಿನಲ್ಲಿ ಈಗಾಗಲೇ ಕೂಡ ತಾಲೂಕಿನಲ್ಲಿ ಕೂಡ ಅನೇಕ ಜಾತಿಗಳು ಬೇಡ ಜಂಗಮದ ಹೆಸರಿನಲ್ಲಿ ನಕಲಿ ಪರಿಶಿಷ್ಟ ಜಾತಿ ಪ್ರಮಾಣವನ್ನು ಪತ್ರವನ್ನು ಪಡೆದುಕೊಂಡು ಸರ್ಕಾರಿ ಸೌಲಭ್ಯಗಳನ್ನು, ಪೆಟ್ರೋಲ್ ಬಂಕ್ಗಳನ್ನು, ಶೈಕ್ಷಣಿಕ ಸೌಲಭ್ಯಗಳನ್ನು, ನೌಕರಿಗಳನ್ನು, ಉದ್ಯೋಗಗಳನ್ನು ಈಗಾಗಲೇ ಬಳಕೆ ಮಾಡಿಕೊಳ್ತಾ ನಮ್ಮನ್ನೆಲ್ಲ ಕೂಡ ಬೀದಿ ಭಿಕಾರಿಗಳನ್ನು ಮಾಡಿ ಅವರು ಮಾತ್ರ ಆರಾಮಾಗಿ ಇವತ್ತು ಸರ್ಕಾರಿ ಸೌಲಭ್ಯಗಳನ್ನು ಬಳಸ್ಕೊಳ್ತಾ ಆರಾಮಾಗಿದ್ದಾರೆ. ಅದೆಲ್ಲವುದರ ವಿರುದ್ಧ ಇವತ್ತು ಖಂಡಿಸಿಬಿಟ್ಟು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ನೇತೃತ್ವದ ಬಣ, ಮೂಲ ಬಣ ಏನಿದೆಯೋ ಅದರ ಒಂದು ಅಡಿಯಲ್ಲಿ ಇವತ್ತೆಲ್ಲ ಕೂಡ ಹಿರಿಯ ಮುಖಂಡರು, ಗಟ್ಟಿ ನಾಯಕರು, ಹೋರಾಟಗಾರರು ಕೂಡ ನಾವೆಲ್ಲ ಕೂಡ ದಲಿತ ಬಂಧುಗಳು ಸೇರಿಕೊಂಡು ಇವತ್ತು ಎಲ್ಲ ಅನ್ಯಾಯವನ್ನು ಖಂಡಿಸಿ ರಾಜ್ಯಾದ್ಯಂತ ಈ ಒಂದು ಅನ್ಯಾಯವನ್ನು ಖಂಡಿಸಿಬಿಟ್ಟು ಇವತ್ತು ಧರಣಿ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೀವಿ. ಬಂಧುಗಳೇ, ಇದನ್ನ ನಾವು ಬರೀ ಪ್ರತಿಭಟಿಸೋದನ್ನ ಅಷ್ಟೇ ನಮ್ಮ ಕೆಲಸ ಅಲ್ಲ. ನಿಜವಾಗ್ಲೂ ಕೂಡ ನಾವು ಇಲ್ಲಿ ನಮ್ಮ ಸ್ಥಾನಮಾನಗಳನ್ನ ಕಳ್ಕೊಳ್ತಾ ಇದೀವಿ ಅನ್ನೋದನ್ನ ನಾವೆಲ್ಲರೂ ಗಮನಿಸಬೇಕಾಗಿದೆ. ಯಾಕೆ ನಾವು ಹಿಂಗಾಗಿದ್ದೀವಿ, ನಮ್ಮ ಮೇಲೆ ಯಾಕೆ ಈ ರೀತಿಯ ಒಂದು ಪಿತೂರಿಗಳು ತಂತ್ರಗಾರಿಕೆ ನಡೀತಾ ಇದ್ದಾವೆ ಅಂತಕ್ಕಂಥದ್ದನ್ನ ನಾವೆಲ್ಲ ವಿದ್ಯಾವಂತರಾಗಿರೋ ನಾವು ಗಮನಿಸಬೇಕಾಗಿದೆ ಬಂಧುಗಳೇ.